ಮತದಾರರ ಪಟ್ಟಿಯಲ್ಲಿ ಮತದಾರರ ಹೆಸರನ್ನು ಡಿಲೀಟ್ ಮಾಡಿದ ಸರ್ಕಾರದ ಕ್ರಮ ಖಂಡನೀಯ. ಮಾಜಿ ಶಾಸಕ ಸೈಯದ್ ಅಜ್ಜಂಪೀರ್ ಎಸ್ ಖಾದ್ರಿ. ವರದಿ ಹೆಚ್ಎಂ ಹರಕುಣಿ, ನ್ಯೂಸ್ 43 ಇಂಡಿಯಾ, ಶಿಗ್ಗಾವಿ. ಈಗಾಗಲೇ ರಾಜ್ಯಾದ್ಯಂತ ಬಹಳ ದೊಡ್ಡ ಪ್ರಮಾಣದಲ್ಲಿ ಏನು ಮತದಾರ ಪಟ್ಟಿಯಲ್ಲಿ ಹೆಸರುಗಳನ್ನು ಡಿಲೀಟ್ ಮಾಡುವಂತ ಒಂದು ದೊಡ್ಡ ಮಾಫಿಯಾ ಕೆಲಸ ಮಾಡ್ತಾ ಇದೆ ಅನ್ನೋಂಥದ್ದು ನಮ್ಮ ನಾಯಕರು, ಮಾಜಿ ಮುಖ್ಯಮಂತ್ರಿಗಳಾದ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ಕೆಪಿಸಿಸಿ ಅಧ್ಯಕ್ಷರು ನಮ್ಮ ನಾಯಕರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಬಹಳ ಈ ಒಂದು ರಾಜ್ಯದಲ್ಲಿ ನಡೆಯುವ ಈ ಹಗರಣದ ಬಗ್ಗೆ ಬಹಳ ಸಂಪೂರ್ಣ ಮಾಹಿತಿಯನ್ನು ಕಲೆ ಹಾಕಿ ಈಗಾಗಲೇ ಚುನಾವಣಾ ಆಯೋಗಕ್ಕೆ, ಕೇಂದ್ರ ಮತ್ತು ರಾಜ್ಯ ಚುನಾವಣಾ ಆಯೋಗಕ್ಕೆ ಮನವಿಯನ್ನು ಕೊಟ್ಟಿರತಕ್ಕಂಥದ್ದು ನಾವೆಲ್ಲ ನೋಡಿದ್ದೀವಿ. ನಾನು ನಮ್ಮ ಕ್ಷೇತ್ರದ ಮತದಾರರಲ್ಲಿ ಮತ್ತು ನಮ್ಮ ಜಿಲ್ಲೆಯ ಎಲ್ಲ ಮತದಾರರಲ್ಲಿ ಕಳಕಳಿ ವಿನಂತಿ ಮಾಡ್ತೇನೆ. ನಮ್ಮ ಬೂತ್ನಲ್ಲಿ ವೋಟರ್ ಲಿಸ್ಟ್ ತೆಗೆದುಕೊಂಡು ಆಯಾ ಓಣಿಯಲ್ಲಿ, ಆಯಾ ಮನೆಯಲ್ಲಿ ಏನು ಮತದಾರರ ನಮ್ಮ ಮತದಾರ ಹೆಸರು ಇದೆಯಾ, ಡಿಲೀಟ್ ಆಗಿದೆ ಅನ್ನುವಂಥದ್ದು ತಕ್ಷಣದಿಂದ ಚೆಕ್ ಮಾಡುವಂಥ ಕೆಲಸ ಮಾಡಬೇಕಂಥೇಳಿ ನಾನು ಈ ಒಂದು ಮನವಿ ನಿಮ್ಮಲ್ಲಿ ಮಾಡ್ತೇನೆ. ಈಗಾಗಲೇ ಏನು ಮತದಾರ ಯಾದಿಯಲ್ಲಿ ಹೆಸರು ಬಿಡುವಂಥದ್ದು ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ ಬರುವ 2-3-4 ಮತಕ್ಷೇತ್ರದಲ್ಲಿ ಸಾವಿರಾರು ಲಕ್ಷಾಂತರ ಮತದಾರ ಹೆಸರನ್ನು ಕೈಬಿಡುವಂಥದ್ದು ಈಗಾಗಲೇ ಅದಾಗಿದೆ. ಹಾಗಾಗಿ ಈ ಸರ್ಕಾರ ಏನು ಮಾಡ್ತಾ ಇದೆ ಅನ್ನುವಂಥದ್ದು ಈಗ ರಾಜ್ಯದ ಜನರಿಗೆ ಒಂದು ಪ್ರಶ್ನೆ ಆಗಿದೆ. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ನಮ್ಮ ಶಿಗ್ಗಾಂವ ಸವಣೂರು ಮತಕ್ಷೇತ್ರದ ಮತದಾರರಲ್ಲಿ ಮನವಿ ಮಾಡ್ತೇನೆ, ಕಳಕಳಿಯ ವಿನಂತಿ ಮಾಡ್ತೇನೆ. ನಮ್ಮ ಒಂದು ಓಟು ಈ ದೇಶದ, ಈ ರಾಜ್ಯದ ಏನು ಭವಿಷ್ಯನ ಬದಲಾವಣೆ ಮಾಡುವಂಥ ಅವಕಾಶ ಇವತ್ತು ಆ ಭಗವಂತ ನಮ್ಮೆಲ್ಲರಿಗೆ ಕೊಟ್ಟಿದ್ದಾನೆ. ಹಾಗಾಗಿ ನಮ್ಮ ಮತವನ್ನು ಏನು ದೇಶಕ್ಕಾಗಿ, ರಾಜ್ಯಕ್ಕಾಗಿ, ಬಡವರಿಗಾಗಿ, ಸಾಮಾಜಿಕ ನ್ಯಾಯಕ್ಕಾಗಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಉಳಿವಿಗಾಗಿ ಕೊಡುವಂಥದ್ದು, ಚಲಾಯಿಸುವಂಥದ್ದು ಬಹಳ ಮುಖ್ಯವಾಗಿದೆ. ಆ ಹಿನ್ನೆಲೆಯಲ್ಲಿ ನಮ್ಮ ಕ್ಷೇತ್ರದ ಎಲ್ಲ ಮತದಾರರಲ್ಲಿ, ರೈತ ಬಾಂಧವರಲ್ಲಿ, ಗುರು ಹಿರಿಯರಲ್ಲಿ ನಾನು ಮತ್ತೊಮ್ಮೆ ವಿನಂತಿ ಮಾಡ್ತೇನೆ. ನಿಮ್ಮ ನಿಮ್ಮ ಹೆಸರನ್ನು ಆ ಮತದಾರ ಯಾದಿಯಲ್ಲಿ